ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ವಾರ್ತೆಗಳ ವಿವರ. ಕ್ರಾಂತಿಯೋಗಿ ಬಸವಣ್ಣನವರು ಮಾಡಿದ ಸಾಮಾಜಿಕ ಆಂದೋಲನ ರೀತಿಯಲ್ಲೇ ಮತ್ತೆ ಆಂದೋಲನ ಆಗಬೇಕೆಂದು ಸಚಿವ ಸಿಟಿ ರವಿರವರು ಸಿದ್ಧಗಂಗಾ ಮಠದಲ್ಲಿ ಪ್ರತಿಪಾದಿಸಿದರು. ಕ್ರಾಂತಿಯೋಗಿ ಬಸವಣ್ಣನವರು ಮಾಡಿದ ಸಾಮಾಜಿಕ ಆಂದೋಲನದ ರೀತಿಯಲ್ಲೇ ಮತ್ತೆ ಆಂದೋಲನ ಆಗಬೇಕೆಂದು ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಸಿಟಿ ರವಿ ಪ್ರತಿಪಾದಿಸಿದರು. ಸಿದ್ಧಗಂಗಾ ಕ್ಷೇತ್ರದಲ್ಲಿ ಲಿಂಗೈಕ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳವರ ಪ್ರಥಮ ಪುಣ್ಯ ಸಂಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಚಿವರು ಮಾತನಾಡಿದರು. ಬದುಕಿನ ಕಾಲಘಟ್ಟದಲ್ಲೇ ನಡೆದಾಡುವ ದೇವರು ಶಿವಕುಮಾರ ಮಹಾಸ್ವಾಮೀಜಿಗಳೆಂದು ಬಣ್ಣಿಸಿ, ದೇವರನ್ನ ನಾವ್ಯಾರು ನೋಡಿಲ್ಲ, ಆದರೆ ಶ್ರೀಗಳು ಇದ್ದ ಕಾಲಘಟ್ಟದಲ್ಲಿ ನಾವೆಲ್ಲಿ ಬದುಕಿದ್ವಿ ಅನ್ನೋದೇ ಹೆಮ್ಮೆ ಎಂದು ಹೇಳಿದರು. ಯಾರಾದರೂ ದೇವರನ್ನ ನೋಡುತ್ತೀರಾ ಅಂದ್ರೆ ಸಿದ್ಧಗಂಗಾ ಶ್ರೀಗಳನ್ನ ನೋಡಿದ್ದೇವೆ ಅಂತ ಹೇಳಬಹುದು ಎಂದು ಸಿಟಿ ರವಿ ತಿಳಿಸಿದರು. ಶ್ರೀಗಳು ತಮ್ಮ ಬದುಕಿನ ಮೂಲಕ ದೈವತ್ವಕ್ಕೆ ಏರಿದ್ದಾರೆ. ಮತ್ತೆ ಸಾಮಾಜಿಕ ಆಂದೋಲನ ಆಗದಿದ್ದರೆ ಪರಂಪರೆ ಕಳೆದುಕೊಳ್ಳುತ್ತೇವೆ ಎಂದು ತಿಳಿಸಿ, ದೇಶದಲ್ಲಿರುವ ಜಾತೀಯತೆ ಅಸ್ಪೃಶ್ಯತೆಯಿಂದ ದೇಶಕ್ಕೆ ದುರ್ಬಲ ಆಗುತ್ತಿದೆ ಎಂದರು. ದೇವರು ಅಂದ್ರೆ ಹೇಗಿರ್ತಾರೆ ಅನ್ನೋದಕ್ಕೆ ನಿದರ್ಶನವಾಗಿ ನಮ್ಮ ಕಾಲಘಟ್ಟದಲ್ಲೇ, ಅವರ ಕಾಲಘಟ್ಟದಲ್ಲೇ ನಾವು ಬದುಕಿದೀವಿ ಅನ್ನೋದೇ ಒಂದು ನಮ್ಮ ಒಂದು ಪುಣ್ಯ ವಿಶೇಷ. ನಾವು ಯಾರಾದರೂ ಈಗ ದೇವರನ್ನ ನೋಡಿದ್ಯಾ ಅಂತ ಕೇಳಿದ್ರೆ ನಾವು ಹೇಳಬಹುದು, ನಾನು ದೇವರನ್ನ ನೋಡಿದ್ದೆ ಸಿದ್ಧಗಂಗಾ ಮಠದಲ್ಲಿ ಹಿಂದಿನ ಸ್ವಾಮಿಗಳಿದ್ರಲ್ಲ ಅವ್ರು ದೇವ್ರ ತರನೇ ಇದ್ರು ಅಂತ ನಾವು ಹೇಳುವಷ್ಟು ಮಟ್ಟಿಗೆ ದೇವರಿಗೂ ಮತ್ತು ಅವರಿಗೂ ಭಿನ್ನತೆ ಇಲ್ದಿರೋ ರೀತಿಯ ಬದುಕು ಅವ್ರದ್ದಾಗಿತ್ತು ಅನ್ನೋದನ್ನ ನಾವು ಹೇಳ್ತೀವಿ. ಪರೋಪಕಾರಾರ್ಥಂ ಇದಂ ಶರೀರಂ ಅನ್ನೋ ರೀತಿಯಲ್ಲಿ ಪರೋಪಕಾರಾರ್ಥಕವಾಗಿಯೇ ಬದುಕಿದವರು ಅವರು. 12ನೇ ಶತಮಾನದಲ್ಲಿ ಬಸವಣ್ಣವರು ಒಂದು ಸಾಮಾಜಿಕ ಆಂದೋಲನವನ್ನು ಹುಟ್ಟಾಕಿದರು. ಆ ಸಾಮಾಜಿಕ ಆಂದೋಲನ ನಿಜ ಧರ್ಮವನ್ನು ತಿಳಿಸುವಂಥ ಆಂದೋಲನ ಆಗಿತ್ತು. ಹೊಸ ಧರ್ಮವನ್ನು ಹುಟ್ಟಾಕಿದ್ದಲ್ಲ, ನಿಜ ಧರ್ಮವನ್ನು ಎತ್ತಿಡಿತಕ್ಕಂಥ, ಧರ್ಮದ ಪುನರುತ್ಥಾನ ಮಾಡ್ತಕ್ಕಂಥ ಒಂದು ದೊಡ್ಡ ಆಂದೋಲನವನ್ನು ಅವರು ಪ್ರಾರಂಭಿಸಿದರು. ಆ ಆಂದೋಲನ ಹಲವು ರೀತಿಯ ಮಾರ್ಪಾಡಿಗೆ, ಕಾಲದ ಪ್ರಭಾವಕ್ಕೆ ಒಳಗಾಗಿ 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 ಹಲವು ರೀತಿಯ ಮಾರ್ಪಾಡಿಗೆ ಒಳಗಾಗಿದ್ದ ಸಂದರ್ಭದಲ್ಲಿ ಆ ಬಸವಣ್ಣನವರ ನಿಜ ಧರ್ಮದ ಪುನರುತ್ಥಾನ ಸಿದ್ಧಗಂಗಾ ಮಠದಲ್ಲಿ ಪರಮ ಪೂಜ್ಯ ಶಿವೈಕ್ಯ ಶಿವಕುಮಾರ ಮಹಾಸ್ವಾಮಿಗಳವರ ನೇತೃತ್ವದಲ್ಲಿ ನಡೀತು ಅಂತಕ್ಕಂಥದ್ದು ಬಹುಶಃ ಇದಕ್ಕೆ ಅನ್ಡಿಸ್ಪ್ಯೂಟೆಡ್ ಅಂತ ನಾನು ಭಾವಿಸ್ತೇನೆ. ಇದು ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ ಮಾತನಾಡಿ, ಮನುಷ್ಯನಿಗೆ ಜ್ಞಾನ ಶ್ರೇಷ್ಠವಾದರೆ ಸಿದ್ಧಗಂಗಾ ಶ್ರೀಗಳಲ್ಲಿ ಅನುಭವ ಜ್ಞಾನ ಶ್ರೇಷ್ಠವೆಂದು ಬಣ್ಣಿಸಿದರು. ಇಡೀ ದೇಶದಲ್ಲಿ ಸಿದ್ಧಗಂಗಾ ಶ್ರೀಗಳ ಹೆಸರಿನಿಂದ ತುಮಕೂರು ಜಿಲ್ಲೆ ಹೆಸರಾಗಿತ್ತು, ಆದರೆ ಈಗ ಅವರ ನೆನಪಿನ ಆಧಾರದ ಮೇಲೆ ತುಮಕೂರು ಜಿಲ್ಲೆ ಮಾರ್ಪಾಡಾಗಿದೆ ಎಂದರು. ಸಿದ್ಧಗಂಗಾ ಶ್ರೀಗಳು ನಡೆದು ಹೋದ ದಾರಿಯನ್ನ ನಾವುಗಳು ಕ್ರಮಿಸಬೇಕೆಂದು ಸಚಿವ ಜೆಸಿ ಮಾಧುಸ್ವಾಮಿ ಹೇಳಿದರು. ಹೇಳಿದೆ, ಶಿವಕುಮಾರ ಸ್ವಾಮೀಜಿಯವರು ನಮ್ಮನ್ನ ಬಿಟ್ಟು ಹೋಗಿವ್ರೆ ಅನ್ನೋ ಭಾವನೆ ನನಗೆ ಬರಲೇ ಇಲ್ಲ, ಬರಕ್ಕೆ ಸಾಧ್ಯನೂ ಇಲ್ಲ, ಅದು ಬರಲೂ ಬಾರದು ಅಂತ. ಅವ್ರು ನಮ್ಮ ಜೊತೆ ಇದ್ದಾರೆ, ನಮ್ಮ ಜೊತೆ ಇರ್ತಾರೆ, ನಮ್ಮ ಎಲ್ಲ ಒಳ್ಳೆ ಕಾರ್ಯಗಳಿಗೆ ಅವರ ಆಶೀರ್ವಾದ ಇದೆ, ನಮ್ಮ ಎಲ್ಲ ನೋವಿಗೆ ಅವರ ಸಹಾನುಭೂತಿ ಇದೆ. ಬಹುಶಃ ಸಾಂತ್ವನನ ಯಾರಾದರೂ ಸ್ವಾಮಿಗಳು ಕೇಳಿ ಯಾರ ಮನಸ್ಸಿಗಾದರೂ 2 ನಿಮಿಷ ದಡಿಮಾರಿಸೋ ಸ್ಥಿತಿ, ಶಕ್ತಿಯನ್ನ ಸ್ವಲ್ಪ ಎಲ್ಲೋ ಗೊಂದಲ ಇದ್ರೆ, ಜಿಜ್ಞಾಸೆ ಇದ್ರೆ 1-10 ನಿಮಿಷ ಸಮಾಧಾನ ಮಾಡುವಂತ ಸ್ಥಿತಿ ಇದ್ದಂತ ಶ್ರೇಷ್ಠ ಇವತ್ತು ನಮ್ಮ ಜೊತೆ ಇಲ್ಲ ಅನ್ನೋ ಒಂದು ನೋವು ನಮಗೆ ಕಾಣುತ್ತೆ. ಯಾರ ಹತ್ರ ಹೇಳ್ಕೋಬೇಕು, ಏನ್ ಹೇಳ್ಬೇಕು ಅಂದಾಗ ಬಂದು ಹೇಳ್ತಿದ್ವಲ್ಲಪ್ಪ ಅವರೊಬ್ರು ಇಲ್ದಂಗಾದ್ರು ನೋವು ಇವತ್ತು ನಮ್ಮನ್ನ ಕಾಡುತ್ತೆ ಅಂತ ಹೇಳ್ತಾ ಮುಂದೆ ಬರೋ ಸ್ವಾಮೀಜಿಯವರು ಅದೇ ದಾರಿನಲ್ಲಿ ಹೋಗ್ತಾ ಇದ್ದಾರೆ. ಭಗವಂತ ಮತ್ತೆ ಶಿವಕುಮಾರ ಸ್ವಾಮಿಗಳ ಆಶೀರ್ವಾದ ಸದಾ ಅವ್ರಿಗಿರ್ಲಿ, ಇನ್ನೂ ಹೆಚ್ಚಾಗಿ ಮಠ ಬೆಳೀಲಿ. ನಾವೆಲ್ಲ ಈ ಮಠದ ಭಕ್ತರು ಶಿಷ್ಯರು, ನಮ್ಮ ಕಡೆಯಿಂದ ಏನಾಗುತ್ತೆ ಅವರು ನಿರ್ದಾಕ್ಷಿಣ್ಯವಾಗಿ ಬಳಸ್ಕೊಳ್ಳಿ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಕರೆದು ತಮ್ಮ ಜೊತೆಯಲ್ಲಿ ಈಗ ಅನುವು ಮಾಡಿಕೊಟ್ಟ ಎಲ್ಲರಿಗೂ ನಾನು ಆಭಾರಿ ಅಂತ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ದೆಹಲಿಯ ಕೈಗಾರಿಕೋದ್ಯಮಿ ಮುಖೇಶ್ ಗರ್ಗ್, ನವದೆಹಲಿಯ ಉಗ್ರ ನಿಗ್ರಹ ದಳದ ಅಧ್ಯಕ್ಷ ಮಣಿಧರ್ ಜಿತ್ ಸಿಂಗ್ ಬೆಟ್ಟ ಅವರನ್ನ ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಸಿದ್ಧಗಂಗಾ ಮಠಾಧ್ಯಕ್ಷರಾದ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು, ಮೈಸೂರಿನ ಸುತ್ತೂರು ಸಂಸ್ಥಾನ ಮಠದ ಶಿವನಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು, ಬೆಂಗಳೂರಿನ ಬೇಲಿ ಮಠದ ಶಿವರುದ್ರ ಮಹಾಸ್ವಾಮೀಜಿಗಳು ಸಾನ್ನಿಧ್ಯ ವಹಿಸಿದ್ದರು. ರಾಜ್ಯ ಬಿಜೆಪಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ವಿಜಯೇಂದ್ರ, ವಸತಿ ಸಚಿವ ವಿ ಸೋಮಣ್ಣ, ಸಂಸದ ಜಿಎಸ್ ಬಸವರಾಜು, ಶಾಸಕರಾದ ಎಸ್ ಟಿ ಸೋಮಶೇಖರ್,
ಜಿಪಿ ಜ್ಯೋತಿ ಗಣೇಶ್, ಬಸವರಾಜ್ ಹೊರಟ್ಟಿ, ಗೋಪಾಲಯ್ಯ, ಮಾಜಿ ಸಚಿವ ಎಸ್ ಶಿವಣ್ಣ, ಪಾಲಿಕೆ ಮೇಯರ್ ಲಲಿತಾ ರವೀಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮಕ್ಕೂ ಮುನ್ನ ಸಚಿವರುಗಳು, ವಿವಿಧ ಮಠಾಧಿಪತಿಗಳು ಸಿದ್ದಗಂಗಾ ಶ್ರೀಗಳ ಗದುಗೆಗೆ ತೆರಳಿ ಅಲ್ಲಿ ಪೂಜೆಯನ್ನ ಸಲ್ಲಿಸಿ ಅನಂತರ ವಿವಿಧ ಜಾನಪದ ಕಲಾ ತಂಡಗಳೊಂದಿಗೆ ಮೆರವಣಿಗೆ ಅದ್ದೂರಿಯಿಂದ ನೆರವೇರಿತು. ಈ ಮೆರವಣಿಗೆಯಲ್ಲಿ ವಿವಿಧ ಮಠಾಧಿಪತಿಗಳು, ಗಣ್ಯರುಗಳು ಪಾಲ್ಗೊಂಡು ಎಲ್ಲರ ಗಮನ ಸೆಳೆದರು. ಅನಂತರ ಸಿದ್ದಗಂಗಾ ಕ್ಷೇತ್ರದ ವಿವಿಧೆಡೆ ಸಹಸ್ರಾರು ಭಕ್ತರಿಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಗಂಗಾ ಮಠದಲ್ಲಿ ನಡೆದಾಡುವ ದೇವರು, ಕಲಿಯುಗದಲ್ಲಿ ನೆಲೆಸಿರುವ ಸತ್ಯ ಶಿವ ಸದ್ಗುರು, ಸಿದ್ಧಗಂಗಾ ಮಠದಲ್ಲಿ ನಡೆದಾಡುವ ದೇವರು, ಕಲಿಯುಗದಲ್ಲಿ ನೆಲೆಸಿರುವ ಸತ್ಯ ಶಿವ ಸದ್ಗುರು. ದಿವ್ಯ ರೂಪ ಶಿವನ ನಾಮ ಸತ್ಯ ಸಾಗರ, ನಿಮ್ಮ ಪಾದ ಸೋಕಿದೊಡನೆ ಬಾಳು ಸುಂದರ. ದಿವ್ಯ ರೂಪ ಶಿವನ ನಾಮ ಸತ್ಯ ಸಾಗರ, ನಿಮ್ಮ ಪಾದ ಸೋಕಿದೊಡನೆ ಬಾಳು ಸುಂದರ. ಓಂ ನಮೋ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮೋ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮೋ ಶ್ರೀ ಗುರು ಬಸವಲಿಂಗಾಯ ನಮಃ. ಕೊರಳಲಿ ರುದ್ರಾಕ್ಷಿ ಧರಿಸಿ, ಆಣೆಯಲಿ ವಿಭೂತಿ ಧರಿಸಿ, ಅಂಗೈಯಲಿ ಲಿಂಗವಿರಿಸಿ, ಬಿಲ್ವ ಪತ್ರೆ ದಳವ ಮುಡಿಸಿ, ಮನದಲ್ಲಿ ಶಿವನಾಮ ಜಪಿಸಿ, ಪರಮಾತ್ಮನ ವಶೀಕರಿಸಿ, ಆತ್ಮಲಿಂಗ ಶುದ್ಧಿಗೊಳಿಸಿ, ಜಠಾಧರನ ಶಕ್ತಿ ಗಳಿಸಿ,
ಕಂಗೊಳಿಸಿ ಕಾಣುತ್ತಿರುವ ಮಹಾದೇವರು ಸಿದ್ಧಗಂಗಾ ಶಿವನ ರೂಪ ಪರಮ ಪೂಜ್ಯರು ಸಿದ್ಧಗಂಗಾ ಶಿವನ ರೂಪ ಪರಮ ಪೂಜ್ಯರು ನಮೋ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮೋ ಶ್ರೀ ಗುರು ಬಸವಲಿಂಗಾಯ ನಮಃ ಪಟ್ಟಣದಲ್ಲಿ ಬಾಲಗಂಗಾಧರನಾಥ ಶ್ರೀಗಳ 75ನೆಯ ಜಯಂತ್ಯುತ್ಸವದ ಅಂಗವಾಗಿ ಪುರಸಭೆ ಮಾಜಿ ಅಧ್ಯಕ್ಷ ಕೆಎಲ್ ಹರೀಶ್ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಾಲು ಹಣ್ಣು ಬ್ರೆಡ್ ವಿತರಿಸಿದರು. ಸಂಸ್ಕಾರ ಶಿಕ್ಷಣದ ಕೊರಗು ಎದುರಿಸುತ್ತಿದ್ದ ಒಕ್ಕಲಿಗ ಜನಾಂಗಕ್ಕೆ ಶಿಕ್ಷಣ ಆರೋಗ್ಯದ ಅರಿವು ಮೂಡಿಸುವ ಜೊತೆಗೆ ಕೇವಲ ಒಕ್ಕಲಿಗ ಜನಾಂಗವಲ್ಲದೆ ಎಲ್ಲ ಜನಾಂಗದವರಿಗೆ ಶಿಕ್ಷಣ ಆರೋಗ್ಯದ ಅರಿವು ಮೂಡಿಸುವಲ್ಲಿ ಆದಿಚುಂಚನಗಿರಿ ಮಠಾಧೀಶರಾದ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಗಳು ಬಹುವಾಗಿ ಶ್ರಮಿಸಿದ್ದರು ಎಂದು ಪುರಸಭೆ ಮಾಜಿ ಅಧ್ಯಕ್ಷ ಕೆಎಲ್ ಹರೀಶ್ ತಿಳಿಸಿದರು. ಕುಣಿಗಲ್ ಪಟ್ಟಣದ ಶ್ರೀಗಳ 75ನೇ ಜಯಂತ್ಯೋತ್ಸವದ ಅಂಗವಾಗಿ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಾಲು ಹಣ್ಣು ಬ್ರೆಡ್ ವಿತರಿಸಿ ಮಾತನಾಡಿದ ಅವರು, ಶ್ರೀಗಳು ಮಠದ ಅಧಿಕಾರ ವಹಿಸಿಕೊಂಡಾಗ ಜನಾಂಗಕ್ಕೆ ಇರುವುದರಲ್ಲಿ ಉತ್ತಮ ಶಿಕ್ಷಣ ಸಂಸ್ಕಾರದ ಕೊರತೆಯೋಯಿತು. ಮಠಕ್ಕೂ ಸಹ ಆಶ್ರಯ ಕೋರಿ ಬಂಧುವರ ನೆರವು ನೀಡಲು ಕಷ್ಟಪಡುವ ದಿನವಿತ್ತು. ಅವರ ಸತತ ಪರಿಶ್ರಮದ ಫಲವಾಗಿ ಇಂದು ಮಠವು ಕೇವಲ ಒಕ್ಕಲಿಗ ಜನಾಂಗಕ್ಕೆ ಮಾತ್ರ ಸೀಮಿತವಲ್ಲದೆ ಎಲ್ಲ ವರ್ಗದ ಜನರಿಗೂ ಆಶ್ರಯ ಆರೋಗ್ಯ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಬಹುವಾಗಿ ಬೆಳೆದು ದೇಶ ವಿದೇಶ ಮಾತ್ರವಲ್ಲದೆ ರಾಷ್ಟ್ರದ ಉದ್ದಗಳಕ್ಕೂ ಹೆಸರುವಾಸಿ ಮಾಡಿದ್ದ ಶ್ರೀಗಳ ಈ ಕಾರ್ಯ ಮುಂದಿನ ಪೀಳಿಗೆಯವರಲ್ಲಿ ಅರಿವು ಮೂಡಿಸಲು ಬಿಜಿಎಸ್ ಶಾಲೆಯಲ್ಲೂ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಏನು ಇವತ್ತು ಅಂದರೆ ಇವತ್ತು ಜಗದ್ಗುರು ಇಡೀ ವರ್ಲ್ಡಲ್ಲೇ ಇಂಡಿಯಾ ಅಲ್ಲ ಇಡೀ ವರ್ಲ್ಡಲ್ಲೇ ಒಂದು ಹೆಸರು ಪ್ರತ್ಯೇಕವಾಗಿದೆ. ಬೇರೆ ರಾಜ್ಯಗಳು ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಪಂಜಾಬ್ ಇರ್ಬೋದು, ಡೆಲ್ಲಿ ಇರ್ಬೋದು, ಅಲ್ಲೆಲ್ಲ ಮಠಗಳು ಮಾಡಿ ಅಲ್ಲೆಲ್ಲ ಹೆಚ್ಚಿನ ವಿದ್ಯೆಯು ವಿದ್ಯೆಯ ಶಿಕ್ಷಣಕ್ಕೆ ಮತ್ತು ಆಯೋಗಕ್ಕೆ ಸಾಮಾಜಿಕ ಕಲೆಗಳಿಗೆ ಹೋರಾಟದಲ್ಲಿ ಭಾಗಿಯಾಗಿ ಇವತ್ತು ಇಡೀ ವರ್ಲ್ಡಲ್ಲೇ ಅವನ್ನ ಕಾರ್ಯಕ್ರಮದಲ್ಲಿ ಚುಂಚಶ್ರೀ ಭೈರವಿ ಮಹಿಳಾ ಸಂಘದ ಅಧ್ಯಕ್ಷೆ ಅನಸೂಯ, ಸಾರ್ವಜನಿಕ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಗಣೇಶ್ ಬಾಬು, ವೈದ್ಯ ಜಗದೀಶ್, ಪುರಸಭೆ ಮಾಜಿ ಅಧ್ಯಕ್ಷೆ ನಳಿನಾ ಭೈರಪ್ಪ, ಪ್ರಾಚಾರ್ಯರಾದ ಕುಮಾರ್, ಪ್ರಮುಖರಾದ ಲಕ್ಷ್ಮಣ್ ಶ್ರೀನಿವಾಸ್ ಕುಮಾರ್, ಪ್ರಕಾಶ್ ಕೃಷ್ಣ ಇತರರು ಇದ್ದರು. ಗುಬ್ಬಿ ತಾಲೂಕು ಮಾರಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿ ಬಳಿ ಬೋರ್ವೆಲ್ ನೀರು ಮಾರಾಟದಂದೆ ನಿರಂತರವಾಗಿ ನಡೆಯುವುದಕ್ಕೆ ಕಡಿವಾಣ ಹಾಕಲು ಆಗ್ರಹಿಸಿ ಗ್ರಾಮಸ್ಥರು ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದರು. ಗುಬ್ಬಿ ತಾಲೂಕಿನ ಮಾರಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿ ಬಳಿ ಬೋರ್ವೆಲ್ ನೀರು ಮಾರಾಟ ದಂಧೆ ನಿರಂತರವಾಗಿ ನಡೆಯುತ್ತಿರುವುದಕ್ಕೆ ಕಡಿವಾಣ ಹಾಕಲು ಆಗ್ರಹಿಸಿ ಗ್ರಾಮಸ್ಥರು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಕಳೆದೆರಡು ವರ್ಷಗಳಿಂದ ನಿರಂತರವಾಗಿ ಬೋರ್ವೆಲ್ ಮೂಲಕ ನೀರು ಮಾರಾಟ ಮಾಡುತ್ತಿರುವುದನ್ನು ಖಂಡಿಸಿ ಗ್ರಾಮಸ್ಥರು ಪಂಚಾಯಿತಿ ಕಚೇರಿ ಮುಂದೆ ಧರಣಿ ನಡೆಸಿದ ಸಂದರ್ಭದಲ್ಲಿ ಕೆಲ ಸದಸ್ಯರು ಸಾರ್ವಜನಿಕರ ಪರ ನಿಂತು ಗ್ರಾಮ ಪಂಚಾಯಿತಿ ಸಭೆಯನ್ನ ಬಹಿಷ್ಕರಿಸಿ ಧರಣಿಗೆ ಬೆಂಬಲ ನೀಡಿದರು. ಹೆದ್ದಾರಿ 206 ಬದಿಯಲ್ಲಿ ಮಾರಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೋಪನಹಳ್ಳಿ ಸರ್ವೆ ನಂಬರ್ 55/5 ಎರಡು ಬೋರ್ವೆಲ್ಗಳನ್ನು ಕೊರೆಸಿ ನೀರನ್ನ ಕೃಷಿಗೆ ಬಳಸಿಕೊಳ್ಳದೆ ದಿನದ 24 ಗಂಟೆಗಳ ಕಾಲವು ನಿರಂತರವಾಗಿ ಟ್ಯಾಂಕರ್ಗಳ ಮೂಲಕ ಮಾರಾಟ ಮಾಡುತ್ತಿರುವ ಬಗ್ಗೆ ಸ್ಥಳೀಯ ರೈತರು ತೀವ್ರ ಅಸಮಾಧಾನ ಹೊರಹಾಕಿದರು. ಸುತ್ತಲಿನ 4 ಗ್ರಾಮಗಳ ರೈತರ ಕೊಳವೆ ಬಾವಿಗಳಲ್ಲಿ ಅಂತರ್ಜಲ ಬಂದು ಹೋಗುತ್ತಿದ್ದು ಈ ಎರಡು ಬೋರ್ವೆಲ್ಗಳಲ್ಲಿ ನರಾಯಾಸವಾಗಿ ನೀರನ್ನ ಹಣಕ್ಕೆ ಮಾರಾಟ ಮಾಡಲಾಗುತ್ತಿದೆ. ಆಧುನಿಕ ಜನರೇಟರ್ ಅಳವಡಿಸಿಕೊಂಡು ನಿಮಿಷಕ್ಕೆ ಟ್ಯಾಂಕರ್ನೊಂದಕ್ಕೆ ಭರ್ತಿ ಮಾಡುವ ಮಟ್ಟಕ್ಕೆ ನೀರು ತುಂಬಿಸಲಾಗುತ್ತಿದೆ. ಇದರಿಂದ ನೀರಿನ ಕೊರತೆ ರೈತರಿಗೆ ಕಾಡಿದೆ, ಕೃಷಿ ನಡೆಸಲು ಸಾಧ್ಯವಾಗದೆ ಪರದಾಡುವಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಗ್ರಾಮ ಪಂಚಾಯಿತಿ ಸದಸ್ಯೆ ಪಾಲಕ್ಷಮ್ಮ ಮಾತನಾಡಿ, ಈ ಬೋರ್ವೆಲ್ ಬಗ್ಗೆ ದೂರು ನೀಡಲಾಗಿ ತಹಶೀಲ್ದಾರ್ ನೀರು ಮಾರಾಟ ದಂಧೆ ನಿಲ್ಲಿಸಿದರು. ನಂತರ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದ ಬಳಿಕ ಸ್ವಂತದ ಜನರೇಟರ್ ಬಳಸಿಕೊಂಡು ನೀರು ನಿರಂತರವಾಗಿ ಮಾರಾಟ ಮಾಡುತ್ತಿದ್ದಾರೆ. ಓನ್ ಆಗಿ ಮಾರ್ಕಂತ ಇದ್ದಾರೆ ನೀರು, ದಿವಸಾನು ಟ್ಯಾಂಕರ್ ತುಂಬಿಕೊಂಡು ಜನರೇಟರ್ ಇಟ್ಕೊಂಡು ಈಗ ಹಳ್ಳಿಲಿ ಸೋಪ್ನಹಳ್ಳಿಲಿ ಕೆಲವಾರು ರೈತರುಗಳಿಗೆ ತುಂಬಾ ಕಷ್ಟ ಆಗಿದೆ. ರೈತರಿಗೆ ಅದು ತುಂಬಾ ಕಷ್ಟ ಆಗಿದೆ ಸರ್. ಅವರು ಒಂದೊಂದು ಹೊತ್ತಿಗೂ ನೀರು ಒಂದೊಂದು ತೋಟಕ್ಕೆ ಹೊಡಿಬೇಕು ಅಂದ್ರೆ ಹಗಲು ರಾತ್ರಿ ಅಲ್ಲೇ ಮಲಿಕೊಂಡಿದ್ದು ನೀರು ಹೊಡಿತಾ ಇದ್ದಾರೆ. ಹಂಗಾಗಿ ಇವತ್ತು ಅವರು ಕಮರ್ಷಿಯಲ್ ಆಗಿ ಮಾರ್ಕೊಂತ ಇದ್ದಾರೆ. ಟ್ಯಾಂಕಲ್ಲಿ ತುಂಬ್ಕೊಂಡು ಅವರು ದಿವಸಕ್ಕೆ 30-40 ಲೋಡ್ ತಗ 30,000-40,000 ಇನ್ನೂ ಜಾಸ್ತಿ 200-300 ಲೋಡ್ ತಗ ಮಾರ್ಕೊಂತ ಇದ್ದಾರೆ. ಲೈಸೆನ್ಸ್ ರದ್ದಾಗಿದ್ರು ಅವರು ಅದನ್ನ ವಿಮೋಚನೆ ಇಲ್ದೇನೆ ಮಾಡ್ಕೊಂತ ಕೋರ್ಟನು ಅದು ತೀರ್ಮಾನ ಆಗಿದೆ ಒಡಿ ಕೂಡ್ದು ಅಂತ ಪವರ್ ಕಟ್ ಮಾಡಿದೆ. ಆದ್ರೂ ಅವರು ಜನರೇಟರ್ ಇಕ್ಕೊಂಡು ಹೊಡಿತಾ ಇದ್ದಾರೆ. ಅವರೇನು ಈ ಪಂಚಾಯತ್ಗೆನೆ ದೊಡ್ಡವರಾಗಿದ್ದಾರೆ ಸರ್. ಅವರು
ಮಂಡಲನೂ ರದ್ದು ಮಾಡಿದ್ವಿ, ಅದರಿಂದ ನಾವಿಲ್ಲಿ ಧರಣಿ ಕೂತಿದ್ವಿ. ಇದಕ್ಕೆ ನಮ್ಮ ಸಹಕಾರ. ಈ ಜೊತೆಗೆ ದರ್ಪದ ಮಾತುಗಳನ್ನಾಡುವ ಬೋರ್ವೆಲ್ ಮಾಲೀಕ ಓಂದೇವಯ್ಯ ಎಲ್ಲಾ ಸದಸ್ಯರನ್ನ ಕೊಂಡುಕೊಳ್ಳುವ ಮಾತನಾಡುತ್ತಾರೆ. ಸಾಮಾನ್ಯ ಸಭೆಯಲ್ಲಿ ಪರವಾನಗಿ ನೀಡಲು ಸಮಿತಿ ಸಿಗಲೇಬೇಕೆಂದು ಗ್ರಾಮಸ್ಥರಿಗೆ ತೊಂದರೆ ಕೊಡುತ್ತಿದ್ದರು. ಸುತ್ತಲಿನ ಕೃಷಿಕರ ಬೋರ್ವೆಲ್ನಲ್ಲಿ ನೀರು ಇಲ್ಲವಾಗಿ ಕೃಷಿ ನಡೆಸಲಾಗದೆ ಪರದಾಡುತ್ತಿದ್ದಾರೆ. ಈ ಬಗ್ಗೆ ಅಧಿಕಾರಿಗಳು ಕಾನೂನು ಕ್ರಮ ವಹಿಸಿ ಬೋರ್ವೆಲ್ ನೀರು ನಿಲ್ಲಿಸಬೇಕು, ಜನರೇಟರ್ ಅಲ್ಲಿಂದ ತೆಗೆಸಿ ಮಾರಾಟ ದಂಧೆಗೆ ಬ್ರೇಕ್ ಹಾಕಲು ಪಿಡಿಒಗೆ ಆಗ್ರಹಿಸಿದರು. ಅಂತೇಳಿ ಸೋಪ್ನಹಳ್ಳಿ ಕ್ಷೇತ್ರದ ಗ್ರಾಮ ಪಂಚಾಯತಿ ಸದಸ್ಯರು ಸುಮಾರು 6 ತಿಂಗಳು ಇಲ್ಲಿಂದ ಹೋಮದೇಂಬಯ್ಯ ಅನ್ನೋರು ಒಂದು ಬೋರ್ ಕೊರೆಸಿ ಬೋರ್ನ ನೀರು ಹೊಡಿತಾ ಇದ್ರು. ಅದು ಲಾರಿ ಟ್ಯಾಂಕರಲ್ಲಿ 50-150 ಲೋಡ್ ಹೊಡಿತಾ ಇದ್ರು. ಅವರು ಅನಧಿಕೃತವಾಗಿ ಕುಡಿಯೋ ನೀರಿಗಿಂತ ನಮ್ಮಲ್ಲಿ ಲೈಸೆನ್ಸ್ ಹಿಂದೆ ಕೊಟ್ಟಿದ್ರು ಅಂತ ಕಾಣುತ್ತೆ. ಆದರೆ ಅದು ಕಮರ್ಷಿಯಲ್ ಆಗಿ ಕೊಡಿದಾಗ ನಾವು ನಮ್ಮ ಮೀಟಿಂಗಲ್ಲಿ ಪಂಚಾಯತಿಯಲ್ಲಿ ಅವ್ರನ್ನ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಕ್ಯಾನ್ಸಲ್ ಮಾಡಿಸಿ ಮತ್ತು KEB ಹತ್ರ ಒಂದು ಪವರ್ ಕಟ್ ಮಾಡಿಸಿ ನೀರನ್ನು ಸಾರ್ವಜನಿಕರಿಗೆ ರೈತರಿಗೆ ಭಾಳ ತೊಂದರೆ ಆಗ್ತಿತ್ತು, ಕುಡಿಯೋ ನೀರಿಗೆ ತೊಂದರೆ ಆಗ್ತಿತ್ತು, ಇಡೀ ಪಂಚಾಯತಿಯಲ್ಲೇ ತೊಂದರೆ ಆಗ್ತಿತ್ತು. ಕಟ್ ಮಾಡಿಸಿ ತಹಸೀಲ್ದಾರ ಬಂದು ಕಟ್ ಮಾಡಿಸಿದ್ರು. ಆದರೂ ಕೂಡ ಈ ಜನರೇಟ್ರಲ್ಲಿ ತುಂಬಿ ಈಗಲೂ 50-100 ಹೊಡಿತಾರೆ ಅಂತ ಸಾರ್ವಜನಿಕರು ಸೋಪ್ನಹಳ್ಳಿ, ತಿದ್ರಹಳ್ಳಿ, ಕೌಲು, ತಿಂಬಳಿಪಾಳ್ಯ, ರಾಜಪಂಚೆ ಮತ್ತು ಕುಂದೂರಹಳ್ಳಿ ಗ್ರಾಮಸ್ಥರು ಇವತ್ತೆಲ್ಲ 100 ಜನ ಸೇರಿ ನಮಗೆ ನೀರು ತೊಂದರೆ ಆಗಿದೆ, ನೀವು ಮೆಂಬರ್ ಏನು ಮಾಡ್ತಿದ್ದೀರಾ, ನಿಮ್ಮನ್ನು ಗೆಲ್ಸಿದ್ದೀರಿಕೆ ಅಂತ ನಮ್ಮನ್ನ ಪ್ರಶ್ನೆ ಮಾಡಿದಾಗ ನಾವು ಬಂದು ಪಂಚಾಯತಿ ಮುಂದೆ ಧರಣಿ ಕೂತ್ಕೊಂಡ್ವಿ. ಇದನ್ನು ನಿಲ್ಲಿಸ್ಬೇಕು ಅಂತೇಳಿ ನಲ್ಲಿ ಧರಣಿ ಕುಂತ ಟೈಮಲ್ಲಿ ಕೆಲವರು ಅಧ್ಯಕ್ಷರು ಬಂದು ಗೈರು ಬಂದುಬಿಟ್ಟು ಸಾರ್ವಜನಿಕರಿಗೆ ಏನು ಹೇಳ್ದಂಗೆ ಎದ್ದು ಹೋಗ್ಬಿಟ್ಟು. ಆದ್ದರಿಂದ ಈ ದಯಮಾಡಿ ಇದು ಸರ್ಕಾರದ ಗಮನಕ್ಕೆ ಬಂದು ಇವತ್ತೇ ತುರ್ತಾಗಿ ಅದನ್ನು ಬಂದ್ ಮಾಡಿಸ್ಬೇಕು. ಅವರು ರೌಡಿ ಥರ ಸಾಮಾನ್ಯ ಜನರಿಗೆ ರೈತರಿಗೆಲ್ಲ ತೊಂದರೆ ಕೊಡೋದು, ಬಂದೂಕ ತೋರಿಸೋದು, ಆಮೇಲೆ ತುಂಬ ಗಲಾಟೆ ಮಾಡ್ತಿದ್ದಾರೆ. ಅವರು ದುಡ್ಡಿನಲ್ಲಿದ್ದಾರೆ ಅಂತೇಳಿ ಜನ ಹೇಳ್ತಿದ್ದಾರೆ, ಬಂದೂಕ ತೋರಿಸ್ತಿದ್ದಾರೆ ಸಾಮಾನ್ಯ ರೈತರು. ಆದರೆ ಅದನ್ನು ದಯಮಾಡಿ ಇವತ್ತೇ ಬಂದ್ ಮಾಡಿಸ್ಬೇಕು ಅಂತೇಳಿ ನನ್ನ ಮನವಿ ಇದೆ. ಸುಮಾರು 4 ಗಂಟೆಗಳ ಕಾಲ ನಡೆದ ಪ್ರತಿಭಟನೆಯು ನಡೆಯಬೇಕಿದ್ದ ಗ್ರಾಮ ಪಂಚಾಯತಿ ಸಾಮಾನ್ಯ ಸಭೆಯನ್ನ ರದ್ದುಪಡಿಸಿತು. ಜನರೇಟರ್ ಮೂಲಕ ನೀರು ಮಾರಾಟ ದಂಧೆಗೆ ಕಡಿವಾಣ ಹಾಕಲು ಪಿಡಿಒ ಗುರುಮೂರ್ತಿ ಅವರಿಗೆ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾದ ಸಿದ್ದೇಶ್, ಮಂಜುನಾಥ್, ಶಿವಾನಂದ್, ಮೂಡ್ಲಗಿರಿಯ ಪುಷ್ಪರಾಜು, ಚನ್ನಂಚಪ್ಪ ಇತರರು ಇದ್ದರು. ಜನವರಿ 26 ಗಣರಾಜ್ಯೋತ್ಸವದ ದಿನದಂದು ತುಮಕೂರಿನ ವಸಂತ ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿ ಡಾಕ್ಟರ್ ವಿಷ್ಣು ಸೇನೆ ವತಿಯಿಂದ 1,000 ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಡಾಕ್ಟರ್ ವಿಷ್ಣುವರ್ಧನ್ ಅವರ 10ನೇ ವರ್ಷದ ಪುಣ್ಯ ಸ್ಮರಣೆ ಅಂಗವಾಗಿ ಡಾಕ್ಟರ್ ವಿಷ್ಣು ಸೇನೆ ಸಮಿತಿ ವತಿಯಿಂದ ಜನವರಿ 26 ಗಣರಾಜ್ಯೋತ್ಸವ ಅಂಗವಾಗಿ ಕಲ್ಪತರುನಾಡು ತುಮಕೂರಿನಲ್ಲಿ ಸಂಘದ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಯಜಮಾನೋತ್ಸವ 3 ಹಾಗೂ ಸಿಂಹಾದ್ರಿ ಸಸ್ಯಾದಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಗಣರಾಜ್ಯೋತ್ಸವದ ದಿನದಂದು ವಸಂತ ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿ ನಡೆಯುವ ಸಿಂಹಾದ್ರಿ ಸಸ್ಯಾದಿ ಕಾರ್ಯಕ್ರಮ ಸತತ 5 ವರ್ಷಗಳಿಂದಲೂ ನಡೆಯುತ್ತಿದೆ. ಈವರೆಗೆ ಕಳೆದ 5 ವರ್ಷದಲ್ಲಿ 60ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡಿ 1,00,000 ಅಧಿಕ ಗಿಡಗಳನ್ನು ನೆಟ್ಟು ಅವುಗಳನ್ನು ಪೋಷಿಸಲಾಗುತ್ತಿದೆ ಎಂದು ತಿಳಿಸಿದರು. ಕಾರ್ಯಕ್ರಮಕ್ಕೆ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಗೌರಿಶಂಕರ್ ಚಾಲನೆ ನೀಡುವರೆಂದು ತಿಳಿಸಿದರು. ಉದ್ದದ ಒಂದು ರಸ್ತೆ ಇದೆ, ಆ ರಸ್ತೆಯಲ್ಲಿ 1,000 ಸಸಿಗಳನ್ನು ನೆಡ್ತಾ ಇದ್ದೀವಿ. ಬೆಂಗಳೂರಿಂದ ಒಂದು ಸುಮಾರು 150 ಜನ ಬರ್ತಿದ್ದಾರೆ, ಮತ್ತು ತುಮಕೂರಿನ ವಿಷ್ಣು ಅಭಿಮಾನಿಗಳು ಸಮಸ್ತರು ಕೂಡ ಅವತ್ತು ಜೊತೆ ಆಗ್ತಿದ್ದಾರೆ. ಎಲ್ಲ ಸೇರಿಕೊಂಡು ಒಂದು 250 ಜನ ಸೇರಿಕೊಂಡು ನಾವೇ ಗುಂಡಿ ತೊಡ್ತೀವಿ, ನಾವೇ ಒಂದು ಟ್ಯಾಂಕರ್ ತರಿಸ್ತಾ ಇದ್ದೀವಿ, ನಾವೇ ಗಿಡ ನೆಟ್ಟು ಒಂದು 10 ಟ್ಯಾಂಕರ್ ತರಿಸ್ತಾ ಇದ್ದೀವಿ. ಅವತ್ತು ಆ ಗಿಡ ನೆಟ್ಟು ಅದನ್ನು ನಾವೇ ಗುಂಡಿ ಮುಚ್ಚಿ ಮತ್ತು ನೀರು ಹಾಕಿ ಅದನ್ನು ಸಮಸ್ತ ಅದನ್ನು ಜವಾಬ್ದಾರಿಯನ್ನು ಅದನ್ನು ಆವತ್ತಿನ ಮಟ್ಟಿಗೆ ಎಲ್ಲ ರೆಡಿ ಮಾಡಿ ಮತ್ತು ಪ್ರತಿ ವಾರ ಅದಕ್ಕೆ ನೀರು ಉಣಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಅದಕ್ಕೆ ಸಂಬಂಧಪಟ್ಟಂತಹ ಅನುಮತಿ ಪತ್ರವನ್ನು ಕೂಡ ನಾವು ಪಡೆದಿದ್ದೀವಿ. ಇದರ ಉದ್ಘಾಟಕರಾಗಿ ನಮ್ಮ ಗೌರಿಶಂಕರ್ ಗ್ರಾಮಾಂತರ ಸರ್ DF4 400 ಕೊಟ್ಟಿದ್ದಾರೆ ಸರ್, ಇನ್ನು 600 ನಾವು ಪರ್ಚೇಸ್ ಮಾಡ್ತಾ ಇದೀವಿ ಹೊರಗಡೆಯಿಂದ. ಅನುಮತಿ KADBಯಿಂದ ಸರ್, ಅವರ ಜಾಗದಲ್ಲಿ KADB ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾದವರು 3 ಕಿಲೋಮೀಟರ್ ಉದ್ದದ ರಸ್ತೆಗೆ ಇಡ್ತಾ ಇದ್ದೀವಿ. ಸೊ ಇದರ ಉದ್ಘಾಟನೆಯನ್ನು ಮೊದಲನೇ ಸಸಿ ನಮ್ಮ ಆ ಭಾಗದ ಶಾಸಕರಾದಂತಹ ಗೌರಿಶಂಕರ್ ಅವರು ಈಗ ತಾನೇ ಮಾತಾಡ್ಕೊಂಡ್ಬಂದ್ವಿ, ಅದಕ್ಕೆ ತಡ ಆಯಿತು. ಇನ್ನು ಈ ವೇಳೆ ಸುದ್ದಿಗೋಷ್ಠಿಯಲ್ಲಿ ವಿಷ್ಣು ಸೇನಾ ಸಮಿತಿ ರಾಜ್ಯಾಧ್ಯಕ್ಷ ಶ್ರೀನಿವಾಸ್, ಜಿಲ್ಲಾಧ್ಯಕ್ಷರಾದ ಕಲ್ಪತರು ಪ್ರಶಾಂತ್, ದಿನೇಶ್, ಮಂಜು ಹಾಗೂ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು. ಕೋಲಾರ ಜಿಲ್ಲೆಯ ವಾರ್ಡ್ 2 ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು.
ಕೇಂದ್ರ ಸರ್ಕಾರ ಜಾರಿಗೆ ತಂದ ಪಲ್ಸ್ ಪೋಲಿಯೋ ಮುಕ್ತ ಅಭಿನಯದಡಿ ಪ್ರತಿ ಪೋಷಕರು ತಮ್ಮ 5 ವರ್ಷದೊಳಗಿನ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹನಿಗಳನ್ನು ಹಾಕಿಸಿ ಮಕ್ಕಳನ್ನು ಮಾರಕ ಪೋಲಿಯೋ ರೋಗದಿಂದ ಮುಕ್ತರನ್ನಾಗಿ ಮಾಡಬೇಕು. ಇದರಿಂದ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಸಾಧ್ಯ. ಭವಿಷ್ಯದಲ್ಲಿ ಮಕ್ಕಳು ಆರೋಗ್ಯಕರ ಜೀವನ ನಡೆಸಲು ಸಾಧ್ಯ ಎಂದು ನಗರಸಭೆ ಸದಸ್ಯ ಬಿಎನ್ ಪ್ರವೀಣ್ ಕುಮಾರ್ ಕರೆ ನೀಡಿದರು. ಇಂದು ಗಾಂಧಿನಗರ್ ವಾರ್ಡ್ ನಂಬರ್ 2 ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಏರ್ಪಡಿಸಿದ್ದ ಪೋಲಿಯೋ ಹನಿ ಹಾಕುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ತಾಲೂಕು ಪಂಚಾಯಿತಿ ಇಒಎನ್ವಿ ಬಾಬು ಮಾತನಾಡಿ, ಪೋಲಿಯೋ ನಿರ್ಮೂಲನೆಯಲ್ಲಿ ಭಾರತ ದೇಶ ಗಣನೀಯ ಪ್ರಮಾಣದಲ್ಲಿ ಪ್ರಗತಿಯನ್ನು ಸಾಧಿಸಿದ್ದು ಪೋಲಿಯೋ ಮುಕ್ತ ರಾಷ್ಟ ಎಂದು ಪ್ರಮಾಣ ಪತ್ರವನ್ನು ಪಡೆದಿದೆ. 2017 ಇಡೀ ವಿಶ್ವದಲ್ಲಿ 16 ಪೋಲಿಯೋ ಪ್ರಕರಣ ಕಂಡು ಬಂದಿದ್ದು 2018 33 ಪೋಲಿಯೋ ಪ್ರಕರಣಗಳು ಕಂಡು ಬಂದಿದ್ದು 33 ಪೋಲಿಯೋ ಪ್ರಕರಣ ಕಂಡು ಬಂದಿದ್ದು ಕರ್ನಾಟಕದಲ್ಲಿ 2017 ಕೊನೆಯ ಪ್ರಕರಣ ಪತ್ತೆಯಾಗಿದ್ದು ಅನಂತರ ಇಲ್ಲಿಯವರೆಗೆ ಯಾವುದೇ ತೆರನಾದ ಪ್ರಕರಣ ಪತ್ತೆಯಾಗಿಲ್ಲ. ಆದರೂ ಭವಿಷ್ಯದಲ್ಲಿ ಈ ರೋಗ ಮರುಕಳಿಸದಂತೆ ಮಾಡಬೇಕಾದರೆ ಪೋಷಕರು ತಮ್ಮ 5 ವರ್ಷದೊಳಗಿನ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹನಿಗಳನ್ನು ಹಾಕಿಸಿ ಎಂದು ಹೇಳಿದರು. ಹೇಳಿದ್ರೆ ಅದು ಸಾಕಾರ ಆಗುವುದಿಲ್ಲ. ಜನರಲ್ಲಿ ಅದ್ರ ಬಗ್ಗೆ ಒಂದು ಅರಿವು ಮೂಡಿಸಿ ಜನರು ಸ್ವತಃ ಇಚ್ಛಾಶಕ್ತಿಯಿಂದ ಕೆಲಸ ಮಾಡಿದಾಗ ಯಾವುದೇ ಯೋಜನೆಗಳು ಸಾಕಾರ ಆಗುತ್ತೆ ಅಂತ ಹೇಳ್ತಾ ಎಲ್ಲ ನಮ್ಮ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಇವತ್ತಿನ ದಿನ ಏನು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಗಾಂಧಿನಗರದಿಂದ ಒಂದು ಕಾರ್ಯಕ್ರಮದ ಮುಖಾಂತರ ಶುರು ಮಾಡ್ತಿದ್ದಾರೆ. ಆ ಒಂದು ಕಾರ್ಯಕ್ರಮದ ಪರವಾಗಿ ಕಾರ್ಯಕ್ರಮ ಶುರು ಮಾಡಿರೋದಕ್ಕೆ ಗಾಂಧಿನಗರದ ಎಲ್ಲ ಸಾರ್ವಜನಿಕರು. ಕಾರ್ಯಕ್ರಮದಲ್ಲಿ ಡಿಪಿಐ ರತ್ನಯ್ಯ, ತಹಶೀಲ್ದಾರ್ ಶೋಭಿತ್ ಹಾಗೂ ಮತ್ತಿತರರು ಗಣ್ಯರು ಉಪಸ್ಥಿತರಿದ್ದರು. ದೇವನಹಳ್ಳಿ ತಾಲೂಕಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದಲ್ಲಿ 2020 ಸಾಲಿನ ದಿನಚರಿ ಬಿಡುಗಡೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ನಾವು ಇತರರಿಗೆ ಗೌರವ ಕೊಟ್ಟಾಗ ನಮಗೆ ಆ ಗೌರವ ಮುಂದೊಂದು ದಿನ ಯಾವುದೋ ಒಂದು ರೂಪದಲ್ಲಿ ಲಭಿಸುತ್ತದೆ. ಕೆಲವರು ತಮ್ಮ ಪ್ರಾಮಾಣಿಕ ಸೇವೆ ಹಾಗೂ ಕೆಲಸದ ಮೇಲೆ ನಂಬಿಕೆ ಇಟ್ಟರೆ ಇನ್ನು ಕೆಲವರು ಅದೃಷ್ಟ ದೈವದ ಮೇಲೆ ನಂಬಿಕೆ ಇಡುತ್ತಾರೆ. ಎಲ್ಲದಕ್ಕೂ ನಮ್ಮ ಪ್ರಯತ್ನವಿದ್ದರೆ ಪ್ರತಿಫಲ ಸಿಗುತ್ತದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ತಿಳಿಸಿದರು. ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಕಂದಾಯ ಇಲಾಖೆಯ ನೌಕರರ ಸಂಘ, ಗ್ರಾಮ ಲೆಕ್ಕಾಧಿಕಾರಿಗಳ ಹಾಗೂ ಗ್ರಾಮ ಸಹಾಯಕರ ಸಂಘದ ವತಿಯಿಂದ 2020 ಸಾಲಿನ ದಿನಚರಿ ಬಿಡುಗಡೆ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಪ್ರತಿಭೆ ಎನ್ನುವುದು ಯಾರ ಸ್ವತ್ತಲ್ಲ. ಯಾವ ವ್ಯಕ್ತಿ ಕಷ್ಟಪಟ್ಟು ಕೆಲಸ ಮಾಡುತ್ತಾನೆಯೋ, ಸಮಯಕ್ಕೆ ಬೆಲೆಯನ್ನ ಕೊಡುತ್ತಾನೆಯೋ, ಆ ಗೌರವವನ್ನ ಇತರಿಗೆ ಕೊಡುತ್ತೇವೆಯೋ, ಅಂತಹ ವ್ಯಕ್ತಿ ಯಾವುದೋ ಸಂದರ್ಭದಲ್ಲಿ ಗೌರವಕ್ಕೆ ಒಮ್ಮೆ ಪಾತ್ರರಾಗುತ್ತಾರೆ. ನಾವು ಮಾಡುವಂತಹ ಕೆಲಸಗಳು ಅಥವಾ ಸೇವೆಯು ನಮ್ಮ ವೈಯಕ್ತಿಕವಾಗಿ ನಿಮಗೆ, ನಿಮ್ಮ ಮಕ್ಕಳಿಗೆ ಅಥವಾ ಕುಟುಂಬಕ್ಕೆ ಲಾಭ ತಂದುಕೊಡುವಂತದ್ದು ಎಂದರು. ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡುವವರು ಇತರ ಅಧಿಕಾರಿಗಳನ್ನ ನೋಡಿದಾಗ ಎಲ್ಲೋ ಒಂದು ಕಡೆ ನಾವು ಸಹ ಬಿಡುವಿನ ಸಂದರ್ಭದಲ್ಲಿ ಕುಟುಂಬದ ಜೊತೆ ಹೊರಗಡೆ ಹೋಗಬೇಕು ಎಂದೆನಿಸಿದಾಗ ಸಾಧ್ಯವಾಗುವುದಿಲ್ಲ. ಅಷ್ಟು ಕೆಲಸದ ಒತ್ತಡಗಳು ಸಾಕಷ್ಟು ಇರುತ್ತವೆ. ಕಂದಾಯ ಇಲಾಖೆಯ ಅಧಿಕಾರಿಗಳು ನೌಕರರು ಬಹಳ ಶ್ರಮ ಪಡುವ ಕೆಲಸವಾಗಿರುವುದರಿಂದ ಬಿಡುಪು ಎನ್ನುವುದು ಅವರಿಗೆ ಸಿಗುವುದೇ ಕಷ್ಟಕರವಾದ ಪರಿಸ್ಥಿತಿ ಇದೆ. ಇದಕ್ಕೆ ಎಲ್ಲಾ ರೀತಿಯ ನಮ್ಮ ಕೈಲಾದಷ್ಟು ನಿಯಮಗಳ ಅನುಸಾರ ಸಹಕಾರ ನೀಡಲಾಗುತ್ತದೆ ಎಂದರು. ರಾಜ್ಯಾಂಗ ನ್ಯಾಯಾಂಗ, ಶಾಸಕಾಂಗ ನ್ಯಾಯಾಂಗ ಮತ್ತು ಕಾರ್ಯಾಂಗ, ಏನು ಈ ಶಾಸಕಾಂಗ ರಚನೆ ಮಾಡಿರ್ತಕ್ಕಂಥದ್ದನ್ನ ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದು ನಾವು ನೀವು ಕರ್ನಾಟಕದ ಸಮಸ್ತ ಸರ್ಕಾರಿ ನೌಕರರು ಏನು ಶಾಸಕಾಂಗವನ್ನು ರಚನೆ ಮಾಡಿರ್ತಕ್ಕಂಥ ವಿಚಾರವನ್ನ ಕಟ್ಟಕಡೆಯ ವ್ಯಕ್ತಿಗಳಿಗೆ ತಲುಪಿಸುವಂತ ವ್ಯವಸ್ಥೆ ಈ ಕಂದಾಯ ಇಲಾಖೆ ನೌಕರರು ಮಾಡ್ತಾರೆ ಅನ್ನೋದು ತಪ್ಪಾಗಲಾರದು. ಸ್ನೇಹಿತರೆ, ಯಾವುದೇ ಹೊಸ ಹೊಸ ಯೋಜನೆಗಳು ಬಂದರೂ ಸಹ ಅದನ್ನು ಕಾರ್ಯರೂಪಕ್ಕೆ ತರತಕ್ಕಂಥವರು ನಾವು ಕಂದಾಯ ಇಲಾಖೆ. ಏನು ಸುಮಾರು 35 ಇಲಾಖೆಗಳು ಕೆಲಸ ಮಾಡ್ತಾವೋ ಅದರಲ್ಲೆಲ್ಲ ಅತಿ ಮುಖ್ಯವಾದ ಇಲಾಖೆ ಅಂದ್ರೆ ಕಂದಾಯ ಇಲಾಖೆ. ಇದೇ ಸಂದರ್ಭದಲ್ಲಿ ನೆಲಮಂಗಲ ತಾಲೂಕು ವತಿಯಿಂದ ಕಿರುನಾಟಕ ಪ್ರದರ್ಶನ. ಊರಿಗೆ ಉಪಕಾರ, ನಿನ್ ಗಂಡನಾದ್ರು ಊರಿಗಾದ್ರೂ ಉಪಕಾರಿ, ನನ್ ಗಂಡ ಮನೆಗೂ ಉಪಕಾರಿ ಅಲ್ಲ, ಊರಿಗೂ ಉಪಕಾರಿ ಅಲ್ಲ, ಸಾರ ಎಣ್ಣೆ ಉಪಕಾರಿ. ಹಂಗಾಗ್ಬಿಟ್ಟವನಾ,
ಇತ್ತೀಚೆಗೆ ಬುದ್ಧಿ ಕಾಣಕ್ಕೆ ಇಲ್ಲ. ಅಯ್ಯೋ ಆ ಮೂದೇವಿ ಬಗ್ಗೆ ಏನಂತ ಕೇಳ್ತೀಯ? ಒತ್ತೋತಾರಿ ಎದ್ದು ಯಾವ ಸರ ಹಿಂಡಿ ಮುಂದೆ ಕುಡ್ಕೊಂಡ್ ಬಿದ್ದಿದ್ದಾನ? ಓಹೋ, ಇನ್ನೂ ನೆಟ್ಗ್ ಆಗಿಲ್ಲ ಅನ್ನು? ಅಯ್ಯ, ನಾಯಿ ಕೂಗ ದೆಪ್ಪೆ ಕಟ್ಟರೆ ನೆಟ್ಗ್ ಆಗಿರೋ ಇತಿಹಾಸ ಉಂಟೇನಕ್ಕ? ಇದು ಎಲ್ಲೇ ನೋಡು ಪಾಯಿಂಟ್ ಬಿಟ್ಟ. ಹಾ, ಇನ್ನೇನು ಇತ್ತೀಚೆಗೆ ಐತಣ್ಣ ಕಾಣಕ್ಕೆ ಇಲ್ವಲ್ಲ ಅಟ್ಟಿ ಕಡೆ? ಐತನ್ ಬಗ್ಗೆ ಏನ್ ಕೇಳ್ತೀಯ ನಿಂಗೆ ನೀನು? ಅದ್ ಯಾವ ಹಳ್ಳಿ ಕಟ್ಟೆ ಹತ್ರ ಕುತ್ಕೊಂಡು ಅದ್ ಯಾರ ಮನೆ ಪಂಚಾಯತಿ ನಡೆಸ್ತಾವನು? ನನ್ ಜೀವನ ಎಲ್ಲ ಸಾಕಾಗೋಯ್ತು ಕಣಮ್ಮಿ. ಅಳ್ಬೇಡ ಸುಮ್ನಿರ್ ಲಕ್ಷ್ಮಕ್ಕ, ಎಲ್ಲರ ಮನೆ ದೋಸೆ ತೂತೆಯ? ಎಲ್ಲರ ಮನೆ ದೋಸೆ ತೂತಿರ್ಬೋದು, ನಮ್ಮನೆ ಕಾವಲಿನ ತೂತಾಗೋಗೈತ. ಹಾಗಾದ್ರೆ ದೋಸೆ ಉಳಿಯಕ್ಕಾಗಲ್ಲ ಬಿಡು, ನನ್ ಕಷ್ಟ ಆಗ್ಬಿಟ್ಟಿ ನಿಂಗೆ. ಅಯ್ಯೋ ಇದ್ ನನ್ಸಿನ ಬಿಡೋದಿಲ್ಲ ಗೊತ್ತಾಗಿಲ್ಲ. ಇದ್ದಿದ್ದೆ ಬಿಡು ನಮ್ ರಾಮಾಯಣ. ಅದು ಸರಿ, ಈ ಬೆಂಟನು ಇದೆ ಕಡಮಿ, ಒತ್ತಾರೆ ಒತ್ತಾರೆ ಅಟ್ಟಿದಕ್ಕೆ. ಬೆಂಟ ಅಂದ್ರೆ ಮೂಲೆ ಮನೆ ಬಸಪ್ಪನ ಮಗ. ಅದೇ ಸೆಕ್ರೆಟ್ ಜೊತೆ ಓಡಾಡ್ತಿರ್ತಾನಲ್ಲ. ಏನಾಯ್ತು ಅವ್ಗೆ, ಏನ್ ಸಮಾಚಾರ? ಎಂತ್ರ ಕಾಣಂತದ್ ಏನಾಗಿಲ್ಲ. ಅದೇ ಅಮ್ಮೋದಿದು ಅದೇನೋ 6,000 ರೂಪಾಯಿ ದುಡ್ಡು ಹಾಕ್ತಾರಂತಲ್ಲ. ಹಾ, ಅದಕ್ಕೆ ಡಾಕ್ಯುಮೆಂಟ್ ಕೊಡಲ್ಲ. ದೊಡ್ಡಬಳ್ಳಾಪುರ ಉಪವಿಭಾಗದ ವತಿಯಿಂದ ಕಂದಾಯ ನೌಕರರ ಸಂಘದ ಎಸ್ಎಸ್ಸಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ. ಗ್ರಾಮ ಲೇಖಕ ನರಸಿಂಹಮೂರ್ತಿ ಅವರು ಕೆಎಎಸ್ ತೇರ್ಗಡೆಯಾಗಿದ್ದರಿಂದ ಸನ್ಮಾನ ಹಾಗೂ ಹಿರಿಯ ಕಂದಾಯ ಅಧಿಕಾರಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಡಿಸಿ ಶಂಕರ್, ದೇವನಹಳ್ಳಿ, ಈಡಿಜಿಟಲ್ ನ್ಯೂಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈಡಿಜಿಟಲ್.